ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಫುಡ್ ಟೆಕ್ನಾಲಜಿ, ವೆಟರ್ನರಿ ಡಾಕ್ಟರ್ ಒಬ್ಬರಾದ್ರೂ ಇರಲೇಬೇಕು. ಟೆಕ್ನಿಕಾಲಿಟಿ ಇದೆಯಲ್ಲ, ಇದು ಏನ್ ಹೇಳ್ತದೆ, ರೆಸ್ಟ್ರಿಕೇಟೆಡ್ ನಾಲೆಜ್ ಸಿಸ್ಟಮ್ ಇದು. ಈಗ ನೋಡಿ, ಈಗ ಯುರೋಪ್ ಅಲ್ಲಿ ಕೂಡ ಟ್ರೆಡಿಷನಲ್ ಫುಡ್ ಅನ್ನ ಈ ಸ್ಟ್ಯಾಂಡರ್ಡೈಸೇಷನ್ ತರಕ್ಕಾಗಲ್ಲ. ನೀವು ಆಲೂಗಡ್ಡೆ 3 ಇಂಚ್ ಉದ್ದ 8 ಇಂಚ್ ಅಡ್ಡ ಅನ್ನಕ್ಕಾಗಲ್ಲ. ಅದು ಹೆಂಗ ಇರ್ತೇವೆ ರೀ, ಟ್ರೆಡಿಷನಲ್ ಫುಡ್ಸ್ ಆಗಿರುತ್ತೆ, ಸ್ಟ್ಯಾಂಡರ್ಡೈಸೇಷನ್ ಕಷ್ಟ ಆಗ್ತದೆ. ಮತ್ತೆ ಈ ಸ್ಪಿರಿಟ್, ಕಾನೂನಿನ ಸ್ಪಿರಿಟ್ ನೋಡಿದಾಗ ನಮಗೆ ಅವತ್ತಿನ ಒಂದು ದ್ವಂದ್ವ ನೋಡಿ. ಬೆಸ್ಟ್ ಬಿಫೋರ್ ಡೇಟ್, ಸಪೋಸ್ ಅವ್ರ ಹೋಟೆಲ್ ನಲ್ಲಿ ಬೆಸ್ಟ್ ಬಿಫೋರ್ ಡೇಟ್ ದಾಟಿದೆ ಒಂದು ಪದಾರ್ಥ ಇದೆ ಅಂತ ತಿಳ್ಕೊಳ್ಳಿ. ಕಾನೂನಲ್ಲಿ ಏನಿದೆ ಗೊತ್ತಾ, ಬೆಸ್ಟ್ ಬಿಫೋರ್ ಆದ್ಮೇಲೆ ಮಾಡಬಹುದು ಅಂತಿದೆ. ಬೆಸ್ಟ್ ಬಿಫೋರ್ ಆದ ತಕ್ಷಣ ಸ್ಪಾಯ್ಲ್ಸ್ ಅಂತ ಅಲ್ಲ, ಕಾನೂನಲ್ಲಿ ಕ್ಲಿಯರ್ ಅಂತ ಹೇಳ್ತದೆ. ಹಾಗಾದ್ರೆ ಅವ್ರು ಎಲ್ಲಿ ಯಾರೋ ಇಟ್ಕೊಂಡಿದ್ರಪ್ಪ, ಆಟ ತಂದಿದ್ದು ಬೆಸ್ಟ್ ಬಿಫೋರ್ ಒಂದ್ ದಿನ ದಾಟಿದೆ, ಒಂದು ವಾರ ದಾಟಿದೆ, ಅವ್ರ ಮೇಲೆ ಪನಿಷ್ಮೆಂಟ್ ಆಗುತ್ತೆ. ಸೊ ಇದೆ ಓವರ್ಆಲ್ ಇದು ನೋಡಿದ್ರೆ ನಮಗೆ ಏನನ್ಸುತ್ತೆ ನೋಡಿ, ಕಳೆದ ವರ್ಷ ಎಕಾನಮಿಕ್ ಸರ್ವೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತು, ಸ್ಮಾಲ್ ಅಂಡ್ ಮಾರ್ಜಿನಲ್ ಇಂಡಸ್ಟ್ರೀಸ್ ಭಾರತದಲ್ಲಿ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು ಬೀದಿ ಸೈಡ್ ಅಲ್ಲಿ ಮಾಡ್ತಕ್ಕಂತ ಗುಡಿ ಕೈಗಾರಿಕೆಗಳು ಏನಿದಾವೆ, 5 ಕೋಟಿ. ಇದನ್ನು ಜ್ಞಾಪಕ ಇಟ್ಕೋಬೇಕು, 5 ಕೋಟಿ 20 ಕೋಟಿ ಜನರಿಗೆ ಕೆಲಸ ಕೊಡುತ್ತೆ. ದೊಡ್ಡ ಇಂಡಸ್ಟ್ರೀಸ್ ಇವತ್ತು ಕೆಲಸ ಕೊಡ್ತಾ ಇಲ್ಲ. 90% ಎಂಪ್ಲಾಯ್ಮೆಂಟ್ ಇರೋದು 10 ಜನರಿಂದ ಕೆಳಗಡೆ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥವ್ರು, ಅಲ್ಲೆಲ್ಲ ಮಿಷಿನ್ ಎಲ್ಲ ಹೋಗುತ್ತೆ, ಅಲ್ಲಿ ಮಿಷಿನ್ ಎಲ್ಲ ಹಾಕ್ತಕ್ಕಂಥದ್ದು. ಇದೊಂದು ಮ್ಯಾಸಿವ್ ಸೋಷಿಯಲ್ ಇಶ್ಯೂ. ಹೈಕೋರ್ಟ್ ಮೆಡ್ರಾಸ್ ಡೆಲ್ಲಿಯಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸ್ಟ್ರೀಟ್ ವೆಂಡರ್ಸ್ ನ ಬ್ಯಾನ್ ಮಾಡ್ತು. ಎಫ್ಎಒ ಹೇಳುತ್ತೆ, ಪ್ರತಿಯೊಬ್ಬ ಬಡವನು ನಗರದಲ್ಲಿ ಆಹಾರ ಮತ್ತು ಪೌಷ್ಟಿಕಾಂಶ ಸಿಗೋದು ಬೀದಿ ಬದಿಯಲ್ಲಿ. ಸರ್ಕಾರ ಮಾಡಲಿ, ಊಟ ಹಾಕ್ಲಿ. ಇದು ಇದು ಇದನ್ನೂ ನಾವು ಆಲೋಚನೆ ಮೇಲೆ ಇಟ್ಕೋಬೇಕಾಗ್ತದೆ. ಒಟ್ಟಿನಲ್ಲಿ ನನಗೆ ಅನ್ಸುತ್ತೆ, ಇದ್ರೆ ಟೆಕ್ಸ್ಟ್ ಕಾಂಟೆಕ್ಸ್ಟ್ ಎಲ್ಲ ಹೇಳಿದ್ರೆ ವೈದ್ಯಕೀಕರಣಗೊಳಿಸೋದು. ಈಗ ಹೇಳ್ತಾರೆ ಡೊನಾಲ್ಡ್ ಶಾವ್ ಒಂದು ಸ್ಟೇಟ್ಮೆಂಟ್ ಇದೆ, ರಿಲಿಜನ್ ಹೆಸ್ ಬುಕ್ ಸೈನ್ಸ್ ಹೆಸ್ ಬುಕ್ ನ್ಯೂ ರಿಲಿಜನ್ ಇಟ್ಸ್ ಓನ್ಲಿ ವಾಟ್ ಇಸ್ ಡಿಸ್ಇನ್ಫೆಕ್ಟೆಂಟ್ ಅಂತ. ತೀರ್ಥ ಹೋಗಿ ಡಿಸ್ಇನ್ಫೆಕ್ಟೆಂಟ್ ಆಗ್ತಕ್ಕಂಥದ್ದು ಇದೆಯಲ್ಲ, ಇದು ತೊಂದರೆ ಅಂತ ನನಗೆ. ಓಕೆ, ಮತ್ತೆ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಬಹು ಮುಖ್ಯವಾಗಿ ಮಾನದಂಡ ಇದೆಯಲ್ಲ, ಅದನ್ನು ಕ್ಲಿಯರ್ ಮಾಡೋದು ಬಹಳ ಕಷ್ಟ. ಒಂದೇ ಒಂದು ರಾಮಮೂರ್ತಿ ನಾನೊಂದು ಒಪ್ಕೋತೇನೆ, ನಾವು ಅಂತಿಮವಾಗಿ ತಯಾರಿ ಮಾಡಿಕೊಳ್ಳುವಂತ ಜನ, ಅದು ಮುಂದೆ ಯಾವ ಪ್ರಾಸೆಸ್ ಇಂದ ಬಂದಿರುತ್ತೆ ಅಥವಾ ಬೆಳೆದಿರುತ್ತೆ ಆಹಾರದಂಗ, ಅದು ಅದನ್ನ ಅದನ್ನು ಕೂಡ ನಮ್ಮ ತಲೆ ಇಟ್ಬಿಟ್ಟು ಕಥೆ ಏನೋ, ನೀವು ಏನ್ ಲಿಸ್ಟ್ ಕೊಟ್ಟಿರ್ತೀರೋ ಅದನ್ನೇ ಕೊಡ್ಬೇಕು ಅಂತ. ಸರಿ ಅಪ್ಪ, ಅವ್ರು ಹೋಟೆಲ್ ನಲ್ಲಿ ಇವತ್ತೇನೋ ಹೊಸ್ತು ಮಾಡ್ಬೇಕು ಅಂತ ಒಂದ್ ಬಂತು. ಇವನು ಇಡ್ಲಿ ನೋಡಿ, ಕೆಲವು ಕಡೆ ಇಡ್ಲಿಯನ್ನೇ ತಿನ್ನಕ್ಕೆ ಹೋಗಿದ್ದಾರೆ, ಅಂದ್ರೆ ಸ್ಪೆಷಲೈಸೇಷನ್ ಇದೆ. ಅದು ಕಿಲೋಮೀಟರ್ ಗಟ್ಟಲೆ ರಜೆ ಇಂದು ಬೆಳಿಗ್ಗೆ ನಾಷ್ಟ ಕಲ್ಲೇ ಹೋಗ್ಬೇಕು ಅನ್ನೋದು, ಅದನ್ನ ಹೇಗೆ ಡಿಸೈಡ್ ಮಾಡೋದಲ್ಲ ಅಂತ. ಸೊ ಓಕೆ, ನಾನು ಕಾನೂನು ವಿಚಾರಕ್ಕೆ ದೇಶ ಧನಂಜಯರೇ ಇಬ್ಬರ ಪ್ರಶ್ನೆಗೆ ತಾವು ಉತ್ತರ ಕೊಡಬೇಕಾಗುತ್ತೆ. ಮತ್ತೆ ಬರ್ತೇನೆ ವೀಕ್ಷಕರೇ. ಏನೈತೆ ಇದ್ರೊಳಗೆ ವಿಶೇಷ ಕಾರ್ಯಕ್ರಮ ಬರ್ತದೆ, ಮುಂಚೆ ಒಂದು ಬ್ರೇಕ್. ನಮ್ಗೆ ಪದೇ ಪದೇ ಸೆಟ್ ಆಗ್ಬೇಕಾಗುತ್ತೆ, ಆನಿವರ್ಸರಿ ರಿಮೈಂಡ್ ಮಾಡಬೇಕಾಗುತ್ತೆ, ಏನೇನೆಲ್ಲ ಮಾಡಬೇಕಾಗುತ್ತೆ ಗಿಫ್ಟ್ ಪಡೀಲಿಕ್ಕೆ ಅಂದ್ರೆ ಮೆಕ್ಡಾನಲ್ಡ್ಸ್ ಗಿಫ್ಟ್ ಫೆಸ್ಟಿವಲ್ ನಲ್ಲಿ ಬಂದು ತಿನ್ನಿರಿ ಮತ್ತು ಪಡೀರಿ ಮೆಕ್ಡಾನಲ್ಡ್ಸ್ flipkart.com featured.com ಮತ್ತು yaka.com ಶೋರ್ ಶಾಟ್ ಗೇರ್. ಆದ್ರೆ ಬಿದ್ದ ಮೇಲೆ ಮತ್ತೆ ಹೇಳದೆ ಮನುಷ್ಯನ ನಿಜವಾದ ಕ್ವಾಲಿಟೀಸ್, ಹಿ ಇಸ್ ದಿ ರಿಯಲ್ ಮ್ಯಾನ್. ಬನ್ನಿ, ನಿಮಗೆ ನಮ್ಮ ಅನ್ನದಾತನ ಪರಿಚಯ ಮಾಡಿಸಿ. ಜನರು ಇವರನ್ನ ರೈತ ಅಂತಾರೆ. ಇವರು ಭೂಮಿಯನ್ನು ಅಗೆದು ಅದರ ಮನದಲ್ಲಿ ಬೀಜ ಬಿಟ್ಟುಕೊಂಡು ಪ್ರತಿ ಮುಂಜಾವು ಪ್ರತಿದಿನ 12 ತಿಂಗಳು ಓಡಾಡುತ್ತಾರೆ. ನಾವು ಬರೀ ಹೊಲದಲ್ಲಿ ಇವರಿಗೆ ಉಟ್ಟ ಹನಿಗಳನ್ನು ಅಲೆಗಳ ಸುರಿಮಳೆ ಮಾಡುತ್ತಿದ್ದೇವೆ. ನಾವು ದೇಶದ ಅನ್ನದಾತರ ಶಕ್ತಿ. ಜೀವನ ಜಂಜಾಟದಲ್ಲಿ ಚಪ್ಪಲಿಗಳೇ ಸೌದೋಗುತ್ತೆ ಅಂತಾರೆ, ನಾನು ಹೇಳ್ತೀನಿ ಜೀವನವೇ ಸೌದೋದ್ರು ಕೆಲವು ಚಪ್ಪಲಿಗಳು ಸವಿಯಲ್ಲ. ಕ್ಲೀನಾಸ್ ವಾಕ್ ಮೀ ವಾಕ್ ವಿತ್ ಕಂಫರ್ಟ್. ಅಧಿಕ ಫೀಚರ್ಸ್ ಟೆಸ್ಟ್ ಡ್ರೈವ್ ಸಿಗುತ್ತಾ, ಅಧಿಕ ಆರಾಮ, ಅಧಿಕ ಫೀಚರ್ಸ್, ಅಧಿಕ ಮೈಲೇಜ್ ಜೊತೆಗೆ ಹೊಸ ಟಿವಿಎಸ್ ಜುಪಿಟರ್, ಅಧಿಕ ಲಾಭ. ಆತ ತಮಿಳುನಾಡು ಅಂಡರ್ 18 ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಆಗಿದ್ದ. ತಂಡದಲ್ಲಿನ ರಾಜಕೀಯದಿಂದ ದೇಶಕ್ಕೂ ಹೊರನಡೆದ. 1986ರಲ್ಲಿ ಕರ್ನಾಟಕಕ್ಕೆ ಬಂದು ವಿಮಾನಟನಾದ.
ಹೊಸ ಸ್ಕೂಟರ್ ನಾನು ಟೆಸ್ಟ್ ರೈಡ್ ಮಾಡುವಾಗ ಅರೆ ಅದಿತಾ ಸ್ಪೇಸ್ ವೆರಿ ಗುಡ್ ಟೆಸ್ಟ್ ರೈಡ್ ಸಾಧಿಕಾ ಆರಾಮ ವೆರಿ ಗುಡ್ ಟೆಸ್ಟ್ ರೈಡ್ ಶೋರ್ ಅಧಿಕ ಸ್ಟೋರೇಜ್ ಸ್ಪೇಸ್ ವೆರಿ ಗುಡ್ ಅಧಿಕ ಫೀಚರ್ಸ್ ಟೆಸ್ಟ್ ರೈಡ್ ಸಿಗುತ್ತಾ ಅಧಿಕ ಆರಾಮ ಅಧಿಕ ಫೀಚರ್ಸ್ ಅಧಿಕ ಮೈಲೇಜ್ ಜೊತೆಗೆ ಹೊಸ ಟಿವಿಎಸ್ ಜುಪಿಟರ್ ಅಧಿಕ ಲಾಭ ಎಲ್ಲ ಮಕ್ಕಳು ಸುಲಭವಾಗಿ ಶಾಲೆಗೆ ಹೋಗ್ತಾರೆ ಯಾಕೆ ಗೊತ್ತಾ ಸರ್ಕಾರದ ಕಡ್ಡಾಯ ಶಿಕ್ಷಣ ನೀತಿ ಪ್ರಕಾರ 6-14 ವರ್ಷದ ಎಲ್ಲ ಮಕ್ಕಳು ಉಚಿತವಾಗಿ ಶಿಕ್ಷಣ ಪಡೆಯುತ್ತಾರೆ ಮಕ್ಕಳನ್ನ ಹತ್ತಿರದ ಇರೋ ಯಾವ್ದಾದ್ರು ಶಾಲೆ ಕಳಿಸಿ ಅವ್ರ ಭವಿಷ್ಯ ನಿರೂಪಿಸಿ ಇದು ಬಲರಾಜ ಶಿಕ್ಷಣ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ನನ್ನ ಮ್ಯಾರೇಜ್ ತುಂಬಾ ಕೆಸ್ ಆಗೋಯ್ತು ನಾನು ತುಂಬಾ ತೆಳಗಿರುವುದು ಒಂದೇ ಕಾರಣ ಟಿವಿನಲ್ಲಿ ನ್ಯೂಟ್ರಿಗೇನ್ ಆಡ್ ನೋಡಿದೆ ಮೆಡಿಕಲ್ ಶಾಪ್ನವರು ಕೂಡ ಒಳ್ಳೆ ಫೀಡ್ಬ್ಯಾಕ್ ಇದೆ ಅಂದ್ರು ಕೆಲವೇ ವಾರಗಳಲ್ಲಿ ನನ್ನ ದೇಹ ತೂಕ ನ್ಯೂಟ್ರಿಗೇನ್ ಇಂದ ಹೆಚ್ಚಾಯಿತು ನೌ ಐ ಆಮ್ ಪರ್ಫೆಕ್ಟ್ಲಿ ಫಿಟ್ ಈಗ ಮದುವೆನೂ ಆಗ್ತಾ ಇದ್ದೀನಿ ದೇಹದ ತೂಕ ಹೆಚ್ಚಿಸಲು ಆಯುರ್ವೇದ ನ್ಯೂಟ್ರಿಗೇನ್ ನಂಗೆ ಹೋಮ್ವರ್ಕ್ ಮಾಡ್ಬೇಕಾಗುತ್ತೆ ಆನಿವರ್ಸರಿ ರಿಮೈಂಡ್ ಮಾಡ್ಬೇಕಾಗುತ್ತೆ ಏನೇನೆಲ್ಲ ಮಾಡ್ಬೇಕಾಗುತ್ತೆ ಗಿಫ್ಟ್ ಪಡೀಲಿಕ್ಕೆ ಅಂದ್ರೆ ಮೆಕ್ಡಾನಲ್ಡ್ಸ್ ಗಿಫ್ಟ್ ಫೆಸ್ಟಿವಲ್ ನಲ್ಲಿ ಬರೀ ತಿನ್ನಿರಿ ಮತ್ತು ಪಡೀರಿ ಮೆಕ್ಡಾನಲ್ಡ್ಸ್ flipkart.com screenshot.com ಮತ್ತು yatra.com ನ ಶೋರ್ ಶಾಟ್ ಗಿಫ್ಟ್ ವೀಕ್ಷಕರು ಏನಾಯ್ತು ಇವಾಗ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ಎಲ್ಲ ಮಾಡ್ತಾ ಇರುವಂತಹದ್ದು ನಿಜವಾಗ್ಲೂ ಸಂಕೀರ್ಣವಾದಂತಹ ವಿಚಾರ ಒಂದು ಕಾನೂನು ಅಂತ ಬಂದ್ರೆ ಕಾನೂನು ಅಪ್ಲೈ ಆಗೋದೇನಿದೆ ಅದನ್ನ ಅಪ್ಲೈ ಮಾಡ್ಕೊಳ್ಳೋರು ಯಾರಿರ್ತಾರೆ ಅದನ್ನ ಲಾಭ ಪಡೆಯೋರು ಯಾರಿರ್ತಾರೆ ಇದೆಲ್ಲವೂ ಕೂಡ ತುಂಬಾ ಗೊಂದಲಮಯವಾಗಿರ್ತದೆ ಇದು ಕೂಡ ಈಗ ಗುಣಮಟ್ಟ ಏನು ಕಾನೂನನ್ನ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿರುವಂತದ್ದು ಈಗ ಫೆಬ್ರವರಿ 4ಕ್ಕೆ ರಾಜ್ಯ ಸರ್ಕಾರದಲ್ಲೂ ಜಾರಿ ಆಗ್ತಾ ಇದೆ ಸಾಕಷ್ಟು ಸಮಸ್ಯೆಗಳನ್ನ ವಾಸ್ತವಿಕ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತದ್ದು ಅಷ್ಟು ಧನಂಜಯವರ 2-3 ಪ್ರಮುಖ ಪ್ರಶ್ನೆಗಳು ಒಂದ್ ಕಡೆ ರಾಮಮೂರ್ತಿ ಅವರಿಂದ ಇನ್ನು ರಘುವರಿಂದ ಒಂದು ಇಲ್ಲೇ ಆಗಿಬಿಡ್ತೀನಿ ಈಗ ಸ್ವಲ್ಪ ಹೊತ್ತಿಗೆ ಮುಂದೆ ಬಂದದ ಚರ್ಚೆ ವಿದೇಶಿ ಬಹುರಾಷ್ಟ್ರೀಯ ಕಂಪನಿಗಳು ಈಗಾಗಲೇ ಆಲ್ರೆಡಿ ನಮ್ಮಲ್ಲಿ ಏನು ಸ್ಥಾನಮಾನ ಬಿಡಿಸ್ಕೊಂಡಿದ್ದಾರೆ ಅದು ಡಾಕ್ಟರ್ ಆಗಿರ್ಬೋದು ಮತ್ತೊಂದಿರ್ಬೋದು ಮಂತ್ರಿರ್ಬೋದು ಸೊ ಅವ್ರು ಕೆಲವೊಂದು ಅಪ್ಲೈ ಆಗುತ್ತಾ ಏನು ಹೇಗೆ ಇವಾಗ ನನಗೆ ಉತ್ತರ ಬೇಕು ಕಾನೂನು ಪ್ರಕಾರ ಈ ಯೋಚನೆ ಏನಿದೆಯಲ್ಲ ಇದು ಹೇಗೆ ಸಾಧ್ಯ ಇದೆ ಮೊದಲನೇದಾಗಿ ಈಗ ಪರವಾನಗಿಯನ್ನ ಪಡ್ಕೊಂಡಿದ್ದೇವೆ ನಮ್ಮ ಬಿಬಿಎಂಪಿ ಇಂದ ಅಂದ್ರೆ ಏನಿರುತ್ತಾ ಅದು ಕೇವಲ ಶುಚಿತ್ವ ಅಥವಾ ಸ್ಯಾನಿಟೇಷನ್ ಸಂಬಂಧಪಟ್ಟಾಗ ಮಾತ್ರ ಆಗುತ್ತೆ ಈ ಕಾನೂನು ಅನ್ವಯ ಆಗುವಂತದ್ದು ಆಹಾರ ಪದಾರ್ಥದ 5 ಚಟುವಟಿಕೆಗಳ ಸಂಬಂಧವಾಗಿ ಒಂದು ಪ್ರೊಡಕ್ಷನ್ ತಯಾರಿಕೆ ಎರಡನೇದು ಸ್ಟೋರೇಜ್ ಸಂಗ್ರಹ ಮೂರನೇದು ಡಿಸ್ಟ್ರಿಬ್ಯೂಷನ್ ವಿತರಣೆ ನಾಲ್ಕನೇದು ಸೇಲ್ ಮಾರಾಟ ಐದನೇದು ಇಂಪೋರ್ಟ್ ಅಥವಾ ಆಮದು ಆಹಾರ ಪದಾರ್ಥವನ್ನು ಅತ್ಯಂತ ವ್ಯಾಪಕವಾಗಿ ಡಿಫೈನ್ ಮಾಡಲಾಗಿದೆ ಸೊ ಮನುಷ್ಯ ಸೇವಿಸುವಂತಹ ಹೆಚ್ಚು ಕಡಿಮೆ ಎಲ್ಲ ಪದಾರ್ಥಗಳು ಕೂಡ ಆಹಾರ ಪದಾರ್ಥವಾಗುತ್ತೆ ಎಕ್ಸೆಪ್ಟ್ ಲೈವ್ ಅನಿಮಲ್ಸ್ ಜೀವಂತ ಪ್ರಾಣಿ ಆದ್ರೆ ಒಂದು ವೇಳೆ ನೀವು ಹೋಗುವಂತ ಒಂದು ಮಳಿಗೆಯಲ್ಲಿ ಜೀವಂತ ಪ್ರಾಣಿಯನ್ನ ಉದಾಹರಣೆಗೆ ಮೀನನ್ನ ಅಕ್ವೇರಿಯಂ ನಲ್ಲಿ ಇಟ್ಟು ತಗೊಳ್ಳಿ ನೀವು ಅಂತ ಹೇಳುವಂತ ಒಂದು ಪ್ರಕ್ರಿಯೆ ಇದ್ದ ಪಕ್ಷದಲ್ಲಿ ಅಲ್ಲಿ ಕಾನೂನು ಅನ್ವಯ ಆಗುತ್ತೆ ಅವರು ಕೇಳುವಂತದ್ದು ನೀರಿನ ಗುಣಮಟ್ಟ ನಾವು ನಿಯಂತ್ರಣ ಮಾಡ್ತೀವಿ ಅಂತ ಕಾನೂನು ಹೇಳುತ್ತೆ ಸೊ ಹಾಗಾಗಿ ಕಾನೂನು ಬಂದು ವ್ಯಾಪಕವಾಗಿ ಎಲ್ಲಾ ತರಹದ ಚಟುವಟಿಕೆಗಳನ್ನು ಕೂಡ ಅನುಸರಿಸಿರುತ್ತೆ ಮತ್ತೆ ಈಗ ಇಡ್ಲಿಯನ್ನು ತಯಾರಿಕೆ ಮಾಡುವಂತ ವಿಧಾನ ಅಲ್ಲಿ ಬಳಸಲಾಗಿದ ಹಿಟ್ಟು ಅಥವಾ ಭಾರತೀಯ ಖಾದ್ಯ ಅಥವಾ ಪದಾರ್ಥಕ್ಕೆ ಬೇಕಾಗಿರುವಂತ ದವಸ ಧಾನ್ಯ ಇರ್ಬೋದು ಅಥವಾ ತರಕಾರಿಗಳು ಈಗ ನಾವು ಗಮನಿಸಬೇಕಾಗಿರುವಂತ ಅಂಶವೇನಂದ್ರೆ ತರಕಾರಿಗಳಿಗೆ ಇಟ್ ಇಸ್ ಆಲ್ವೇಸ್ ಅ ಶೆಲ್ಫ್ ಲೈಫ್ ಎಷ್ಟು ದಿನಗಳ ಹಿಂದಿನ ತರಕಾರಿಯನ್ನ ಅಡುಗೆಯಲ್ಲಿ ಬಳಸಲಾಗ್ತಿದೆ ಅನ್ನೋ ಪ್ರಶ್ನೆ ಬಂದಾಗ ಈ ದಿನಗಳವರೆಗೆ ಇದ್ದಂತ ಕಾನೂನಿನಲ್ಲಿ ಸಾಕಷ್ಟು ಡೆಫಿಸಿಟ್ ಇರ್ತಿತ್ತು ಈ ಕಾನೂನಿನಲ್ಲಿ ಅಂತ ಡೆಫಿಸಿಟ್ ಗಳನ್ನ ತುಂಬಲಾಗಿದೆ ಒಬ್ಬ ಫುಡ್ ಇನ್ಸ್ಪೆಕ್ಟರ್ಗೆ ಒಬ್ಬ ಪೊಲೀಸ್ ಅಧಿಕಾರಿಗೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ಇರುವಂತ ಅಧಿಕಾರವನ್ನ ನೀಡಲಾಗಿದೆ ಸೊ ಒಬ್ಬ ಫುಡ್ ಇನ್ಸ್ಪೆಕ್ಟರ್ ಯಾವುದೋ ಒಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ರೆಸ್ಟೋರೆಂಟ್ ನ ಕಿಚನ್ ಒಳಗೆ ತಾನು ಬಂದಿದ್ದೀನಿ ಅಂತ ಹೇಳಿ ಒಳಗೆ ಹೋಗಿ ಇನ್ಸ್ಪೆಕ್ಟ್ ಮಾಡಬಹುದು ಸೊ ಇಂತ ಒಂದು ಅವಶ್ಯಕತೆ ಖಂಡಿತ ಇದೆ ಯಾಕೆಂದ್ರೆ ಪ್ರೊಸೆಸ್ಡ್ ಫುಡ್ ಮಾತ್ರ ನಾವು ಕಾನೂನು ಬೇಕು ಬಟ್ ಆದ್ರೆ
ಲೈವ್ ಆಗಿ ತಯಾರಿಕೆ ಮಾಡುವಂತ ರೆಸ್ಟೋರೆಂಟ್ ಗಳಲ್ಲಿ ತಯಾರಿಕೆ ಮಾಡುವಂತ ಪದಾರ್ಥಕ್ಕೆ ಬೇಡ ಅನ್ನೋ ತಪ್ಪಾಗುತ್ತೆ. ಯಾಕೆ ಅಂದ್ರೆ ರೆಸ್ಟೋರೆಂಟ್ ಗಳಲ್ಲಿ ಹಾಕ್ತಿರುವಂತದ್ದು ವಾಣಿಜ್ಯ, ಎಲ್ಲಿಯವರೆಗೆ ವಾಣಿಜ್ಯ ಇರುತ್ತೆ, ವಾಣಿಜ್ಯದಲ್ಲಿ ತೊಡಗುವಂತಹ ವ್ಯಕ್ತಿಗಳು, ಯಾಕಂದ್ರೆ ಎಲ್ಲರೂ ಕೆಟ್ಟವರಾಗಿರೋದಿಲ್ಲ, ಸಾಕಷ್ಟು ಜನ ಒಳ್ಳೆಯವರಾಗಿ ಆಗಿರ್ತಾರೆ. ಆದ್ರೆ ಸಣ್ಣ ಪ್ರಮಾಣದ ವ್ಯಕ್ತಿಗಳು ಅನ್ಸ್ಕ್ರಿಪ್ಲೆಸ್ ಆಗಿರ್ತಾರೆ, ಅವರ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡಬೇಕಾಗಿರುವಂತದ್ದು ನಮ್ಮ ಪಾರ್ಲಿಮೆಂಟ್ ನ ಕೆಲಸವಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಈ ಕಾನೂನನ್ನ ತಂದಿದ್ದಾರೆ. ಸೊ ಒಂದು ವೇಳೆ ಒಬ್ಬ ಹೋಟೆಲ್ ಉದ್ಯಮಿಗೆ ಒಂದು ಕಡೆ ಭಯ ಬಂದ್ರೆ, ನಾನು ತರಕಾರಿಗಳನ್ನ ಹಳಸು ಹೋಗಿರುವಂತಹ ತರಕಾರಿಗಳಾಗಿರ್ಬೋದು ಅಥವಾ ಹಳಸು ಹೋಗಿರುವಂತಹ ದವಸ ಧಾನ್ಯಗಳನ್ನ ಹಾಕಿದ ಪಕ್ಷದಲ್ಲಿ ನಾನು ಸರವಾಸ ಅನುಭವಿಸಬೇಕಾಗುತ್ತೆ ಅನ್ನೋ ಭಯ ಬಂದ್ರೆ ಈ ಕಾನೂನು ತನ್ನ ಕೆಲಸವನ್ನ ಸಾರ್ಥಕವಾಗಿ ಮಾಡಿರುತ್ತೆ ಅಂತ ಹೇಳ್ಬೋದು. ಈ ಕಾನೂನಿನ ಹೊರತಾಗಿ ಅಂತ